ನಮಸ್ಕಾರ ವೀಕ್ಷಕರೇ. ಸೊ ಒಬ್ಬರು ಶಿವಮೊಗ್ಗದಿಂದ ಲೇಡೀಸ್ ಒಬ್ಬರು ಲೈನಲ್ಲಿದ್ದಾರೆ. ಅವ್ರದ್ದು ಸಾಕಷ್ಟು ಸಮಸ್ಯೆಗಳು ಇದ್ದಿದ್ದು ಇವತ್ತು ಹೊರಗಡೆ ಬಂದಿದ್ದಾರೆ. ಫಸ್ಟ್ ಅವರ ಅನುಭವನ ತೊಗೊಳ್ಳೋಣ, ಯಾವ ರೀತಿ ಅವರು ಅನುಭವಿಸಿದ್ರು, ಯಾವ ರೀತಿ ಇವತ್ತು ರಿಸಲ್ಟ್ ಸಿಕ್ಕಿದೆ, ಅದಾದಮೇಲೆ ಯಾವ ಥರದ್ದು ತೊಂದರೆ ಇತ್ತು ಅವ್ರಿಗೆ, ನವೀನವರು ಏನು ಅದನ್ನು ಪರಿಹಾರ ಮಾಡಿದ್ದಾರೆ ತಿಳ್ಕೊಳ್ಳೋಣ. ಫಸ್ಟ್ ಅವರನ್ನು ಮಾತಾಡ್ಸೋಣ. ಹಲೋ ಮೇಡಮ್, ನಮ್ಮ ಅರವಿಂದ್ ಸರ್ ಮಾತಾಡ್ತಾರೆ. ನಿಮಗೆ ರಾಯರು ಏನೇನು ಅನುಭವ, ನಿಮ್ಗೆ ಏನಾಗಿದೆ ಅದನ್ನು ಹೇಳಿ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ಅರವಿಂದ್ ಸರ್, ನಿಮ್ಮ ಚಾನೆಲ್ಸ್ನ ತುಂಬ ನೋಡ್ತಿರ್ತೀವಿ. ಸೊ ಆರಾಮಿದ್ದೀರಾ? ಹಾಂ ಸರ್ ಆರಾಮಿದ್ದೀನಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ಸರಿ ಸರ್. ಸೊ ಈಗ ನವೀನ್ ಅವರು ಯಾವ ರೀತಿ ನೀವು ನಿಮ್ಮ ಸಮಸ್ಯೆ ಇತ್ತು ಫಸ್ಟ್ ಅದನ್ನು ತಿಳಿಸಿ, ಆಮೇಲೆ ಯಾವ ಥರ ಪರಿಹಾರ ಮಾಡಿದ್ದಾರೆ ತಿಳಿಸಿ. ಸರ್ ನಂಗೆ ತುಂಬಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ನಂಗೆ ತುಂಬಾನೇ ಇತ್ತು. ಸೊ ಹಂಗಾಗಿ ನವೀನ್ ಸರ್ಗೆ ಒಂದ್ಸಲ ನಾನು ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ನವೀನ್ ಸರ್ ಕಾಲ್ ಪಿಕ್ ಮಾಡ್ಲಿಲ್ಲ, ಅವ್ರು ಬಿಸಿ ಇದ್ರು ಏನೋ ಕಾಲ್ ಪಿಕ್ ಮಾಡ್ಲಿಲ್ಲ. ಸೊ 2 ದಿನದ ನಂತರ ಏನಾಯ್ತು, ನನಗೆ 7:30 ಸುಮಾರಿಗೆ ರಾತ್ರಿ ಫೋನ್ ಬಂತು ನಂಗೆ. ಸೊ ಫೋನ್ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು. ನನ್ ಫೋನ್ ಬಂದಾಗ ರಿಸೀವ್ ಮಾಡಿ ಮಾತಾಡ್ದೆ. ಅವರು ನಾನು ಮಾತಾಡ್ತಿದ್ದಂಗೆ, ಯಾರು ನೀವು, ಎಲ್ಲಿಂದ ಕಾಲ್ ಮಾಡಿರೋದೆಲ್ಲ ಕೇಳಿದ್ರು. ಸರ್ ಭದ್ರಾವತಿಯಿಂದ ಅಂತ ಹೇಳಿದ್ದೆ. ಸೊ ಅವಾಗ ಅವ್ರು ಹೇಳಿದ್ರು ನಿಮ್ ಪ್ರಾಬ್ಲಮ್ ಏನಿದೆ ಅಂತ ಕೇಳಲಿಲ್ಲ ಅವರು. ಸೊ ನಾನಾಗೆ ಮಾತಾಡಕ್ ಶುರು ಮಾಡಿದಾಗ ಅವ್ರು ಹೇಳಿದ್ರು, ಮೇಡಮ್ ನಿಮ್ ಸಮಸ್ಯೆ ಏನಿದೆ ಅಂತ ಎಲ್ಲ ನಂಗೆ ಅರ್ಥ ಆಗಿದೆ, ಗೊತ್ತಾಗಿದೆ, ನೀವ್ ಹೇಳ್ಬೇಕು ಅಂತ ಏನಿಲ್ಲ ಅಂತ ಅಂದ್ರು. ಆದ್ರೂ ಕೂಡ ನನ್ ಮನಸ್ಸಿನ ಸಮಾಧಾನಕ್ಕೋಸ್ಕರ ಏನೇನ್ ಪ್ರಾಬ್ಲಮ್ಸ್ ಇದೆಯೋ ಎಲ್ಲದನ್ನು ನಾನು ಹೇಳ್ದೆ. ನವೀನ್ ಸರ್ ಹೇಳಿದಾಗ ನನಗೆ ಕೆಲವೊಂದು ಪೂಜೆಗಳದ್ದು, ರಾಯರ ಪೂಜೆದು ವಿಧಿ ವಿಧಾನಗಳ ಹೇಳಿದ್ರು. ಸೊ ನಿಮ್ಗೆ ಬೇರೆ ಬೇರೆ ಪೂಜೆಗಳು ಮಾಡ್ಸಕಾಗ್ದೇ ಇದ್ರು. ಸೊ ಕೆಲವೊಂದು ನಾನು ಹೇಳ್ತೀನಿ, ರಾಯರ ಆರಾಧನೆ ಮಾಡೋದು ಹೇಗೆ, ಸೊ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ಬೇಕು ಅಂತ ಅಂದ್ರು. ಸರಿ ಸರ್ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ದೆ. ಅವ್ರು ವಿಧಿ ವಿಧಾನಗಳು ತಿಳಿಸ್ಕೊಟ್ರು, ರಾಯರ ಪೂಜೆ ಹೇಗ್ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು, ಎಲ್ಲದನ್ನು ನನಗೆ ತಿಳಿಸ್ಕೊಟ್ರು. ಸೊ ನನಗೆ ಹೇಳಿದ್ರು ಅವ್ರ ರಾಯರ ಬಗ್ಗೆ ಏನು ಎತ್ತ ಅಂತ ಎಲ್ಲ ತಿಳಿಸಿ ಹೇಳಿದ್ರು. ಆವಾಗ ನನಗೆ ತುಂಬಾನೇ ಖುಷಿ ಆಯ್ತು. ಸೊ ನನ್ ಪ್ರಾಬ್ಲಮ್ಸ್ಗೆ ನವೀನ್ ಸರ್ ಕಡೆಯಿಂದ ನನಗೂ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ, ರಾಯರ ಆಶೀರ್ವಾದ ಆಗ್ತಿದೆ ಅಂತ ಅನ್ಕೊಂಡು ಹೇಳಿ ಸರ್ ಏನ್ ಮಾಡ್ಬೇಕು ಅಂತ ಎಲ್ಲ ತಿಳಿಸ್ಕೊಟ್ರು. ಸೊ ಅದೇ ತರ ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಮಾತಾಡಾದ್ಮೇಲೆ ನನಗೆ ಒಂಥರ ತುಂಬಾ ಖುಷಿ ಅನ್ಸಕ್ ಶುರು ಆಯ್ತು. ಇಲ್ಲ ಈ ತರ ಹೇಳಿದರೆ ಮಾಡೋದ್ರಿಂದ ಸಮಸ್ಯೆ ಎಲ್ಲ ಬಗೆಹರಿಯತ್ತೆ ಅಂತ ಹೇಳಿ. ಆಮೇಲೆ ನನ್ ಮನ್ಸಿಗೆ ಬಂದಿದ್ದು ಮೊದಲನೇದಾಗಿ ರಾಯರ ಬಗ್ಗೆ ಇಷ್ಟೆಲ್ಲ ಹೇಳಿದರೆ, ಸೊ ನಾನು ರಾಯರ ಆರಾಧನೆ ಮಾಡ್ಬೇಕು. ಅವ್ರು ಹೇಳಿದ್ರು, ಮೇಡಮ್ ನೀವು ಆರಾಧನೆ ಮಾಡುವಾಗ ನಾನ್ ವೆಜ್ ಎಲ್ಲ ತಿನ್ನೋ ಹಾಗಿಲ್ಲ ಅಂತ ಹೇಳಿದ್ರು. ನನಗೆ ಅವಾಗ ಮನ್ಸಿಗೆ ಬಂದಿದ್ದು ಇಷ್ಟೆಲ್ಲ ಹೇಳಿದರೆ, ಸೊ ನೋಡೋಣ ನಾನ್ ವೆಜ್ ಇನ್ಮೇಲೆ ತಿನ್ನೋದೇ ಬೇಡ ಅಂತ ಜಸ್ಟ್ ಅನ್ಕೊಂಡಿದ್ದೆ ಅಷ್ಟೇ ನಾನು. ಸೊ ತಿನ್ನೋದೇನ್ ಬೇಡ, ಇನ್ಮೇಲೆ ರಾಯರ ಆರಾಧನೆ ಶುರು ಮಾಡಿದ್ಮೇಲೆ ತಿನ್ನೋದ್ ಬಿಟ್ಟು ಬಿಡೋಣ ಅಂತ ಅನ್ಕೊಂಡಿದ್ದಷ್ಟೇ ನಾನು. ಸೊ ಅಲ್ಲಿಂದ 15 ದಿನದವರೆಗೂ, ಸುಮಾರು 15-20 ದಿನದವರೆಗೂ ನನಗೆ ನವೀನ್ ಸರ್ ಹೇಳಿದ್ ಯಾವ್ದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಮನೆಯೆಲ್ಲ ಸ್ವಲ್ಪ ಶುಚಿ ಮಾಡ್ಬೇಕಿತ್ತು. ಸೊ ಹಂಗಾಗಿ ಸ್ವಲ್ಪ ದಿನಗಳ ಕಾಲ ನಂಗೆ ಟೈಮ್ ತಗೊಳ್ತು. ಸೊ ಅದಾದ ನಂತರ ನನಗೆ ನಮ್ಮ ಮನೇಲಿ 2 ಸಲ ನಾವು ನಾನ್ ವೆಜ್ ಮಾಡಿದ್ವಿ. ಸೊ ನಾನ್ ವೆಜ್ ಮಾಡಿದಾಗ ಎಲ್ಲರೂ ಮನೇಲಿ ತುಂಬಾ ಚೆನ್ನಾಗಿದೆ ಅಂತ ತಿಂತಿದ್ದಾರೆ, ಬಟ್ ನಾನ್ ತಿನ್ನೋದಕ್ ಹೋದ್ರೆ ನನಗೆ ಏನ್ ಅನಿಸ್ತಿದೆ, ಅದು ಹಳಸಿದ ಸ್ಮೆಲ್ ಬರೋದು. ಆಮೇಲೆ ನನಗೆ ಗೊತ್ತಾಗ್ಲಿಲ್ಲ ಯಾಕೆ ಹಿಂಗಾಗ್ತಿದೆ ನನಗೆ, ಬಟ್ ಏನೋ ನನಗೆ ಏನೋ ಹುಷಾರಿಲ್ಲ ಅನ್ಸುತ್ತೆ, ನಾಲ್ಗೆ ಏನೋ ಕೆಟ್ಟಿರ್ಬಹುದು ಅಂತ ಅನ್ಕೊಂಡೆ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಪರೀಕ್ಷೆ ಮಾಡಕ್ಕಂತಾನೆ ಮತ್ತೆ ಮನೇಲಿ ನಾನ್ ವೆಜ್ ತಂದು ಏನ್ ಮಾಡ್ದೆ, ಇವ್ರಿಗೆಲ್ಲರಿಗೂ ಊಟ ಎಲ್ಲ ಆಯ್ತು, ಮನೇಲಿ ಎಲ್ಲರೂ ಊಟ ಮಾಡಿದ್ರು. ಸೊ ನಾನು ಊಟ ಮಾಡೋಣ ಅಂತ ಹೋಗ್ತೀನಿ, ಅದ್ರಲ್ಲಿ ಉಪ್ಪು ಖಾರ ಟೇಸ್ಟ್ ಏನೇನು ಇಲ್ಲ, ನನಗೆ ತಿನ್ನೋ ಕನಸ್ತಿಲ್ಲ, ವಾಮಿಟ್ ಬಂದಂಗ ಆಗ್ತಿದೆ. ಆಮೇಲೆ ಮನೇಲಿ ಕೇಳ್ದೆ, ನನಗೆ ತಿನ್ನಕ್ ಆಗ್ತಿಲ್ಲ, ಇದೇನು ಇಲ್ಲ ಅದ್ರಲ್ಲಿ ಅಂತ. ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ಯಾ, ತುಂಬಾ ಚೆನ್ನಾಗಿದೆ, ನೀನ್ ಯಾಕೆ ಹಿಂಗ್ ಹೇಳ್ತಿದ್ಯಾ ಅಂತ. ನೀವೇ ಮಾಡಿದ್ದ? ನಾನೇ ಮಾಡಿದ್ದು. ಸೊ ನಾನು ಜಸ್ಟ್ ತಿನ್ನಬಾರ್ದು ಅಂತ ಒಂದ್ಸಲ ಅನ್ಕೊಂಡಿದ್ದೆ ಅಷ್ಟೇ, ನಾನು ಇನ್ಮೇಲೆ ಮುಟ್ಟಬಾರ್ದು, ಇನ್ಮೇಲೆ ತಿನ್ನಬಾರ್ದು ರಾಯರಿಗೋಸ್ಕರ ಅಂತ ಹೇಳ್ಕೊಂಡಿದ್ದೆ ಅಷ್ಟೇ ನಾನು. ಸೊ ಹೇಳ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿಲ್ಲ, ಏನಿಲ್ಲ, ನನಗೆ ಯಾಕಂತ ಗೊತ್ತಿಲ್ಲ, ಈ ತರ ಯಾಕಾಯ್ತು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಸೊ ಏನೋ ಬಿಡು ಅಂತ ಅನ್ಕೊಂಡೆ, ನಾನು ಅಲ್ಲಿಗೆ ಅಷ್ಟೇ ಮುಗಿದು, ನಾನ್ ವೆಜ್ ಅದನ್ನ ಮತ್ತೆ ಮುಟ್ಟಕ್ ನಾನು ಹೋಗ್ಲಿಲ್ಲ. ಸೊ 15 ದಿನದ ನಂತರ ನಾನು ಏನ್ ಮಾಡ್ದೆ, ಪೂಜೆ ಶುರು ಮಾಡ್ಬೇಕು. ನನಗೆ ಹೇಳಿದ್ರು ರಾಯರ್ ಫೋಟೋ ಎಲ್ಲ ತಂದು ನೀವು ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು. ನನಗೆ ಮೈಂಡ್ ಅಲ್ಲಿ ಏನು ರಾಯರ್ ಫೋಟೋ ಇಲ್ಲ, ಸೊ ರಾಯರ್ ಫೋಟೋ ತರ್ಬೇಕು ಅಂದ್ರೆ ಮಂತ್ರಾಲಯದಿಂದಾನೇ ನೀವು ತರ್ಬೇಕು ಅಂತ ಹೇಳಿದ್ರು ನಂಗೆ. ನನಗೆ ಆರಾಧನೆ ಮಾಡ್ಬೇಕು, ಫೋಟೋ ಇಲ್ಲ. ಸೊ ನನ್ ಮನಸ್ಸಿನ ಸಮಾಧಾನಕ್ಕೇನೋ ಫೋಟೋ ಇದ್ರೆ ತುಂಬಾ ನನಗೇನೋ ಒಂಥರ ಸಮಾಧಾನ ಅನ್ಸುತ್ತೆ ಅಂತ. ಆಮೇಲೆ ಹಾಗ ಅನ್ಕೊಂಡು 2 ದಿನದಲ್ಲಿ ಏನಾಯ್ತು, ನನಗೆ ಗುರು ಮಂತ್ರಾಲಯದಿಂದ ಪ್ರಸಾದನೋ ಬಂತು. ಸೊ ಚಿಕ್ಕ ಅದರಲ್ಲಿ ಫೋಟೋ ಬಂತು ನಮ್ ಮನೆಗೆ. ಸೊ ನನಗ್ ಅವಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ನನ್ಗೆ ಅದ್ ಎಕ್ಸ್ಪ್ರೆಸ್ ಮಾಡಕ್ಕೆ ಸಾಧ್ಯ ಇಲ್ಲ, ಅಷ್ಟು
ಅಷ್ಟೊಂದು ಖುಷಿ ಆಯ್ತು ಸರ್ ನಂಗೆ. ಯಾಕೆಂದ್ರೆ ನಾನು ಅನ್ಕೊಂಡಿದ್ದಷ್ಟೇ, ಫೋಟೋ ಇಲ್ಲ ಆರಾಧನೆ ಮಾಡ್ಬೇಕು ಅಂತ ಅನ್ಕೊಂಡೆ. ಸೊ ಚಿಕ್ಕ ದ್ರಾಯರ್ ಫೋಟೋ ಬಂತು, ನನಗೆ ಆ ಪ್ರಸಾದ ಫೋಟೋ ಬಂದಿದ ತಕ್ಷಣ ನನಗೆ ಇನ್ನೂ ಖುಷಿ ಆಗೋಯ್ತು. ಸೊ ಪ್ರಸಾದ ಎಲ್ಲ ಮನೇಲಿ ಇಟ್ಟು ಮತ್ತೆ ಅದನ್ನ ಒಂದ್ಸಲ ಪೂಜೆ ಮಾಡಿ ರಾಯರ್ ಫೋಟೋ ಇಟ್ಟು ಅದನ್ನ ಮುಂದೆ ಇಟ್ಬಿಟ್ಟು ಸೊ 20 ಡೇಸ್ ಆದ್ಮೇಲೆ ನಾನು ಆರಾಧನೆ ಶುರು ಮಾಡಿದೆ. ಸೊ ಸರ್ ಹೇಗೆ ಹೇಳಿದ್ರು ಅದೇ ತರ ಆರಾಧನೆ ಶುರು ಮಾಡಿದೆ. ಅಲ್ಲಿಂದ ಒಂದೊಂದೇ 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 ಮ್ಯಾಜಿಕ್ ನಡೀಲಿಕ್ಕೆ ಶುರು ಆಯ್ತು. ಸೊ ಹೇಗೆ ಅಂತ ಅಂದ್ರೆ, ಮೊದಲನೇದಾಗಿ ನನಗೆ ಈ ನಾನ್ ವೆಜ್ ಮತ್ತೆ ಸಂಕಲ್ಪ ಮಾಡ್ಕೊಂಡೆ. ಹೇಗೆ ಹೇಳ್ಕೊಟ್ಟಿದ್ರು ಅದೇ ತರ ಕುತ್ಕೊಂಡು ಫ್ಯಾಮಿಲಿ ಬಗ್ಗೆ ಏನ್ ಕೇಳ್ಬೇಕು ಏನಿಲ್ಲ ಎಲ್ಲ ಹೇಳಿದ್ರು. ಸೊ ಅದೇ ತರ ಸಂಕಲ್ಪ ಮಾಡಿದೆ, ಇನ್ಮೇಲೆ ನನ್ನ ಈ ದೇಹದಲ್ಲಿ ಈ ಉಸಿರು ಇರೋವರೆಗೂ ಯಾವುದೇ ಕಾರಣಕ್ಕೂ ನಾನು ಮಾಂಸಾಹಾರ ಸೇವನೆ ಮಾಡಲ್ಲ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಆರಾಧನೆ ಶುರು ಮಾಡಿದೆ. ನನಗ್ ಮೈಂಡ್ ಅಲ್ಲಿ ಬಂದಿದ್ದೇನು, ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು, ಒಂದ್ಸಲ ರಾಯರ ದರ್ಶನ ಮಾಡ್ಬೇಕು ಅನ್ನೋದು ತುಂಬಾ ಹುಚ್ಚಿಟ್ಟಿತ್ತು ನಂಗೆ. ಸೊ ಎಲ್ಲಿ ಕೂತ್ರು ಎಲ್ಲಿ ನಿಂತ್ರು ನಂಗೆ ಸಮಾಧಾನ ಆಗ್ತಿಲ್ಲ, ಯಾಕೋ ಗೊತ್ತಿಲ್ಲ ನಂಗೆ. ಅಷ್ಟು ನಂಗೆ ರಾಯರ್ ನೋಡ್ಬೇಕು ನೋಡ್ಬೇಕು ಅಂತ ತುಂಬಾ ಅಳು ಬರೋದು, ಹಿಂಸೆ ಆಗೋದು, ಏನೋ ಒಂಥರ ಆಗ್ತಾ ಇತ್ತು ನಂಗೆ. ಸೊ ಇದೆಲ್ಲ ಆಗೋಕ್ ಶುರು ಆಯ್ತು. ನನ್ನ ಮನೇಲಿ ಎಲ್ರಿಗೂ ಕೇಳಿದೆ, ಮಂತ್ರಾಲಯಕ್ಕೆ ಹೋಗ್ಬೇಕು, ಬರ್ತೀರಾ, ನನ್ನ ರಿಲೇಷನ್ ನನ್ನ ತಾಯಿ ತಮ್ಮನ ಹೆಂಡತಿ ಎಲ್ರಿಗೂ ಕೇಳಿದೆ. ಸೊ ಅವ್ರೇನಂದ್ರು, ಇಲ್ಲ ನಮ್ಗೆ ಈಗ ಬರಕ್ಕಾಗಲ್ಲ ಬರಕ್ಕಾಗಲ್ಲ, ಎಲ್ಲರೂ ಅದೇ ತರ ಹೇಳಿದ್ರು. ನನಗೆ ಬಹಳ ಬೇಜಾರಾಗ್ಬಿಡ್ತು. ಆಲ್ರೆಡಿ ನಾನು ಪೂಜೆ ಸ್ಟಾರ್ಟ್ ಮಾಡಿ ಒಂದ್ 20 ದಿನ ಆಗಿತ್ತು, ಓಕೆ, ಯಾರು ಬರಲ್ಲ. ನನ್ನ ತಾಯಿ ಕೇಳಿದ್ರೆ, ಇಲ್ಲಮ್ಮ ಮೊನ್ನೆ ನಾನು ಮಹಾರಾಷ್ಟ್ರ ಎಲ್ಲ ಹೋಗಿ ಬಂದಿದ್ದೀನಿ, ಈಗ ಬರಕ್ಕಾಗಲ್ಲ ಅಂತೇಳಿ ಅವರು ಅಂದ್ರು. ಸೊ ನಾನೇನ್ ಮಾಡ್ದೆ, ರಾಯರ್ ಮುಂದೆ ಕುತ್ಕೊಂಡೆ, ರಾಯರೇ ನೀವ್ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ನಾನ್ ನಿಮ್ಮನ್ನ ಒಂದು ಸಲ ಈ 15 ದಿನದ ಒಳಗಡೆ ನಾನು ನಿಮ್ಮನ್ನ ಆದಷ್ಟು ಬೇಗ ನಾನು ನಿಮ್ ದರ್ಶನ ಮಾಡ್ಲೇಬೇಕು, ನಾನು ನಿಮ್ ದರ್ಶನಕ್ಕೋಸ್ಕರ ಅಷ್ಟೊಂದು ಕಾಯ್ತಾ ಇದ್ದೀನಿ ನಾನು ಅಂತ ಮತ್ತೆ ಕುತ್ಕೊಂಡು ಮತ್ತೆ ಸಂಕಲ್ಪ ಮಾಡ್ಕೊಂಡು ತುಂಬಾ ಹತ್ಬಿಟ್ಟೆ ಅವತ್ತು. ಅತ್ತಿ ಏನ್ ಮಾಡ್ದೆ, ಕುತ್ಕೊಂಡು ಸುಮಾರು 1 ಅವರ್ ನಾನು ಮೆಡಿಟೇಷನ್ ಮಾಡ್ತಾ ಮಂತ್ರ ಹೇಳ್ತಾ ಹಾಗೆ ಕಳೆದೋಗ್ಬಿಟ್ಟಿದ್ದೆ. ಸೊ ಮಂತ್ರ ಹೇಳ್ತಾ 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 ನನ್ಗೆ 1 ಅವರು 1 1½ ಅವರ್ ಆಗಿದೆ, ನಂಗೆ ಗೊತ್ತಾಗಿಲ್ಲ. ಸೊ ಅದಾದ ನಂತರ ನಿಧಾನಕ್ಕೆ ಕಣ್ಬಿಡ್ತೀನಿ. ಸೊ ರಾಯರ್ ಫೋಟೋ, ಚಿಕ್ಕ ಫೋಟೋ ಅದು, ಅದು ಗಂಧ ಎಲ್ಲ ಅದ್ರಲ್ಲಿ ಕಾಣಿಸೋದು ತುಂಬಾ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ. ಅಂತದ್ದು ಪೂಜೆ ಮಾಡಿ ರಾಯರ್ನ ನಾನು ಕಣ್ಬಿಟ್ಟು ನಿಧಾನ ಕಣ್ಬಿಟ್ಟು ಎದುರುಗಡೆ ಇರೋ ರಾಯರ್ನ ನೋಡ್ತಾ ಇದ್ದೀನಿ. ಸೊ ರಾಯರ ಬಲಭಾಗದಲ್ಲಿ ಆ ಕೈ ಎದೆ ಹತ್ರ ಅವ್ರು ಏನು ಗಂಧಗಳು ಹಚ್ಚಿದಾರೋ ಅದು ನನಗೆ ಈ ಗೋಲ್ಡ್ ಕಲರ್ ಅಲ್ಲಿ ಎದ್ದು ಪ್ರಕಾಶಮಾನವಾಗಿ ಮರ್ಕ್ಯೂರಿ ಲೈಟ್ ತರ ಅಷ್ಟು ಜೋರಾಗಿ ಹೊಳಿತಿದೆ. ನನಗೆ ಆಶ್ಚರ್ಯ ಆಗೋಯ್ತು, ಏನಿದು ಇಷ್ಟೊಂದು ಇಷ್ಟು ಚಿಕ್ಕ ಗಂಧ ಇಷ್ಟು ದೊಡ್ಡದಾಗಿ ಇಷ್ಟು ಬೆಳಕು ಬೀಳ್ತಿದ್ಯಲ್ಲ, ಕಣ್ಣೆಲ್ಲ ಉಜ್ಕೊಂತಿದೀನಿ, ಏನೋ ಒಂಥರ ಭಯ ಆಗ್ತಿದೆ, ಎದೆಯೆಲ್ಲ ಜೋರಾಗಿ ಹೊಡ್ಕೊಳಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನು ಮತ್ತೆ ಕಣ್ಣು ಮುಚ್ಚಿಬಿಟ್ಟೆ, ಒಂದ್ ಸೆಕೆಂಡ್ ಕಣ್ಣು ಮುಚ್ತೀನಿ, ಮತ್ತೆ ನಿಧಾನ ಕಣ್ಬಿಟ್ಟು ನೋಡ್ತೀನಿ. ಸೊ ಅದೇ ಬೆಳಕು ನನಗ ಆಗ ಅನಿಸ್ತು, ರಾಯರು ಈ ಗಂಧದ ಮೂಲಕ ನನಗೆ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ನನಗವಾಗಿ ನನಗೆ ಮಾತಾಡಕ್ ಆಗ್ತಿಲ್ಲ, ಒಂಥರ ಭಯ ಬೇರೆ, ಕಣ್ಣಲ್ಲಿ ನೀರ್ ಬರ್ತಿದೆ ಅಂದ್ರೆ ನನಗೆ ಎಷ್ಟೇ ಕಂಟ್ರೋಲ್ ಮಾಡ್ತೀನಿ ಅಂದ್ರು ನನ್ ಕಣ್ಣಲ್ಲಿ ನೀರ್ ಇಳಿಯೋದು ತಪ್ತಾ ಇಲ್ಲ. ಅವಾಗ ರಾಯರಿಗೆ ಹೇಳ್ದೆ, ನಾನು ರಾಯರಿಗೆ ದರ್ಶನ ಮಾಡ್ಬೇಕೆ, ನಾವು ಮಾಡ್ಲಿಕ್ಕೆ ಅಲ್ಲೇ ಹೋಗ್ಬೇಕು ಅಂತ ಏನಿಲ್ಲ ರಾಯರೇ, ನೀವು ದರ್ಶನ ನನಗೆ ಇಲ್ಲೇ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನನ್ನದು ಎಷ್ಟು ಖುಷಿ ವ್ಯಕ್ತಪಡಿಸ್ಕೊಂಡಿದ್ದೀನೋ ನಾನು ಒಬ್ಳೆ, ನನಗೆ ಗೊತ್ತಿಲ್ಲ. ಅಷ್ಟು ಖುಷಿ ಆಗೋಯ್ತು ನನಗೆ, ಅಷ್ಟು ಖುಷಿ ಆಗೋಯ್ತು ನನಗೆ. ಏನೇನೋ ಅನಿಸ್ತಿದೆ ನನಗೆ, ಆ 1 ಸೆಕೆಂಡ್ ನನಗೆ ಏನ್ ಅನಿಸ್ತಿದೆ ಅಂದ್ರೆ, ಏನೋ ಒಂಥರ ಕೋಟಿ ಸಿಕ್ಕಿದೆ ಅನ್ನೋ ನನಗೆ, ಏನೋ ಲಾಟ್ರಿ ಹೊಡೆದಿದೆ ಅನ್ನೋ ನನಗೆ. ಸೊ ನನಗೆ ಅಷ್ಟು ಖುಷಿ ಅಂತಂದ್ರೆ ಆ ಖುಷಿ ನನ್ಗೆ ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಯ್ತು. ಆಮೇಲೆ ನಾನು ರಾಯರಿಗೆ ಹೇಳ್ದೆ, ರಾಯರೇ ಆದ್ರೂ ಕೂಡ ನಿಮ್ಮನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದಷ್ಟು ಬೇಗ ನಿಮ್ಮನ್ನ ನೋಡ್ಲೇಬೇಕು, ಇಲ್ಲಿ ನನಗೆ ದರ್ಶನ ಕೊಟ್ಟಿದ್ರೆ ಆದ್ರೂ ನಿಮ್ಮ ಮೂಲ ಸ್ಥಾನಕ್ಕೆ ನಾನು ಖಂಡಿತ ಬರ್ತೀನಿ, ಇಷ್ಟು ದರ್ಶನ ಕೊಟ್ಟಿದ್ದೀರಲ್ಲ ಸಾಕು ನನಗೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಗಡೆ ಬಂದೆ. ಆ 2 ಅಲ್ಲಿಂದ ಇದು ಚಮತ್ಕಾರ ನಡೆದು 2 ದಿನದಲ್ಲಿ ಏನಾಯ್ತು, ನನಗೊಬ್ರು ವಾಸ್ತು ನೋಡ್ತಾರ, ಅವರು ಪ್ರೇಮ್ ಕುಮಾರ್ ಅಂತ ಹೇಳಿ, ಅವ್ರು ಬ್ಯಾಂಗ್ಳೂರಲ್ಲಿ ಇರೋದು, ಅವರು ಸ್ವಲ್ಪ ಪರಿಚಯ ಇದ್ರು ನನಗೆ. ಸೊ ಅವ್ರು ನನಗೆ ಕಾಲ್ ಮಾಡಿದ್ರು, ಮೇಡಮ್ ನಾವು ಭದ್ರಾವತಿಗೆ ಬಂದಿದೀವಿ ಅಂತ ಹೇಳಿ. ಸರ್ ತುಂಬಾ ಖುಷಿ ವಿಚಾರ, ಹಾಗಿದ್ರೆ ಮನೆಗೆ ಬನ್ನಿ ಅಂತ ಹೇಳಂದೆ. ಸರಿ, ಇಲ್ಲೊಬ್ರು DC ಇದಾರೆ, ಸೊ ಶಿವಮೊಗ್ಗದಲ್ಲಿ ಒಬ್ರು, ಅವ್ರ ಮನೆಗೆ ಹೋಗ್ಬೇಕು ನಾವು, ಹೋಗ್ಬಿಟ್ಟು ಅಲ್ಲೇನೋ ಪ್ರಾಬ್ಲಮ್ ಇದೆ, ಸೊ ಮನೆ ವಿಚಾರವಾಗಿ ನೋಡ್ಕೊಂಡು ನಿಮ್ ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ವಾಸ್ತು ನೋಡ್ಬೇಕಿತ್ತು ಬಂದಿದ್ವಿ ಅಂತ. ಸೊ ಅದನ್ನ ನೋಡ್ಕೊಂಡು ಮಧ್ಯಾಹ್ನ 1:30ಗೆ ನಮ್ಮ ಮನೆಗೆ ಬಂದ್ರು. 1:30ಗೆ ಬಂದ್ರು, ಸರ್ ಊಟ ಮಾಡ್ಲೇಬೇಕು ಅಂದೆ. ಸೊ ನಮ್ಮ ಮನೇಲಿ ಊಟನು ಮಾಡಿದ್ರು. ಅವ್ರು ಹೇಳಿದ್ರು, ಮೇಡಮ್ ನಿಮ್ ಮೈಂಡ್ ಅಲ್ಲಿ ಏನೋ ಒಂದ್ ವಿಚಾರ ಇರಂಗಿದೆ ಅಂತ ಹೇಳಂದ್ರು. ಹೌದು ಸರ್, ನನ್ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಅದೊಂದ್ ಬಿಟ್ರೆ ನನಗೆ ಬೇರೆ ಏನು ಇಲ್ಲ. ಅವ್ರು ಒಂದೇ ಮಾತು ಹೇಳಿದ್ರು, ಮೇಡಮ್ ನೀವು ಇನ್ನೊಂದ್ 4-5 ದಿನದಲ್ಲಿ ಖಂಡಿತ, ನಾನು ಕೂಡ ರಾಯರ್ನ ಆರಾಧನೆ ಮಾಡ್ತೀನಿ, ಸೊ ನೀವು ಖಂಡಿತ 4-5 ದಿನದಲ್ಲಿ ನೀವು ಖಂಡಿತ ಮಂತ್ರಾಲಯಕ್ಕೆ ಹೋಗೇ ಹೋಗ್ತೀರಂತ ಅವರು ಕೂಡ ಹೇಳಿದ್ರು. ಸೊ ನನಗೆ ಏನಾಗ್ತಿದೆ ಅಂದ್ರೆ, ಈ ಚಮತ್ಕಾರ ನಡೆದ್ಮೇಲೆ ಕನೆಕ್ಟ್ ಆಗ್ತಿರೋರೆಲ್ಲ ರಾಯರ್ ಭಕ್ತರೆ. ನೀವು ಸರ್ ಹೇಳ್ತೀನಿ. ಆಮೇಲೆ ಏನಾಯ್ತು ಅಲ್ಲಿಂದ, ಸೊ ಇವ್ರು ಬಂದ್ರು, ಮೇಡಮ್ ನೀವು ಮಂತ್ರಾಲಯಕ್ಕೆ ಹೋಗುವಾಗ ನನಗೊಂದ್ಸಲ ಫೋನ್ ಮಾಡ್ಬೇಕು ಅಂದ್ರು. ಸರಿ ಸರ್ ಆಯ್ತು ಮಾಡ್ತೀನಿ ಅಂದೆ. ಮತ್ತೆ ಅಲ್ಲಿಂದ ನಾನು 4-5 ದಿನದ ಒಳಗಡೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ನಮ್ಮ ಅಮ್ಮನೇ ಫೋನ್ ಮಾಡಿದ್ರು ನಂಗೆ.
ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಇದೀಯ ನೀನು? ಸೊ ಹೋಗಕ್ ಆಗ್ತಿರ್ಲಿಲ್ಲ, ನನಗೂ ಕೇಳ್ದೆ, ಬರಕಾಗಿರ್ಲಿಲ್ಲ ನನಗೂ, ಯಾಕೋ ಗೊತ್ತಿಲ್ಲ ಹೋಗ್ಬೇಕು ಅಂತ ಅನಿಸ್ತಿದೆ ನಿನ್ ಜೊತೆಗೆ, ಬಾ ಹೋಗೋಣ ಅಂತ ಕರೆದ್ರು. ಸೊ ನನ್ನ ತಮ್ಮನ ಹೆಂಡತಿ ನಾನು ಬರ್ತೀನಿ ಅಂದ್ಲು. ನಾನು ನಮ್ಮಮ್ಮ ಇಬ್ರು, ನಾನ್ ಫಸ್ಟೇ ಹೇಳಿದೆ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಹೋಗಿ ಒಂದಿನ ಉಳ್ಕೋಬೇಕು ನಾನು, ನೀವು ಹಾಗೆ ನನಗೆ ವಾಪಸ್ ಕರ್ಕೊಂಡ್ ಬರೋ ಹಾಗಿಲ್ಲ, ಒಂದಿನ ಉಳ್ಕೊಳ್ಳೋದಿದ್ರೆ ಹೋಗೋಣ, ಇಲ್ಲೊಂದಿನ ಸ್ವಲ್ಪ ಬೇಕಿದ್ರೆ ಇನ್ನೊಂದಿನ ಬಿಟ್ಟೆ ಹೋಗೋಣ ಅಂತ ಹೇಳಂದೆ. ಸರಿ ಆಯ್ತು ಹೋಗೋಣ ಅಂತ ಹೇಳಿ ನಾನ್ ಹೇಳಿದ ಕಂಡೀಷನ್ ಒಪ್ಕೊಂಡು ಅವರು ಕೂಡ ಬಂದ್ರು ಮಂತ್ರಾಲಯಕ್ಕೆ. ಮಂತ್ರಾಲಯಕ್ಕೆ ಹೋದ್ವಿ. ಸೊ ಹೋಗಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಸರ್ ನವೀನ್ ಸರ್ ಹೇಗ್ ಹೇಳಿದ್ರು, ಸೊ ಅದೇ ತರಾನೇ ಪ್ರದಕ್ಷಿಣೆಗಳಾಗ್ಬೇಕು ಅಂದ್ರೆ ಅದೇ ತರ ಮಾಡ್ಕೊಂಡು, ಪೂಜೆಗಳು ಅದೇ ತರ ಮಾಡಿಸಿ, ರಾಯರ ಹತ್ರ ಕುತ್ಕೊಂಡು ಮನ್ಸು ನೆಮ್ಮದಿ ಆಗೋವರೆಗೂ ರಾಯರ್ನ ಆರಾಧನೆ ಮಾಡ್ತಾ ಕುತ್ಕೊಂಡು. ಸೊ ಅಲ್ಲಿಂದ ಏನಾಯ್ತು, 4 ಗಂಟೆಗೆ ಎಲ್ಲ ಮುಗೀತು, ಪೂಜೆ ಗಿಜೆ ಎಲ್ಲ ಆಯ್ತು. ನಮ್ಮನೇಲಿ 4:30 ಸ್ಟಾರ್ಟ್ ಆಯ್ತು. ನನ್ನಮ್ಮನು ನನ್ನ ತಮ್ಮನ ಹೆಂಡತಿ ಏನಂದ್ರು, ಇಲ್ಲ ಮನೆಯಿಂದ ಫೋನ್ ಬಂದಿದೆ, ಸೊ ಹೋಗ್ಬೇಕು, ಮಕ್ಕಳೇನು ಹಠ ಮಾಡ್ತಿದಾರಂತೆ, ಹೋಗೋಣ ಅಂದ್ರು. ನಾನ್ ಹೇಳಿದೆ, ಮುಂಚೆನೆ ಹೇಳಿದ್ದೆ ನಾನು ಒಂದಿನ ಉಳ್ಕೊಂಡು ಹೋಗೋಣ ಅಂತ ಹೇಳಿದೀನಿ, ನೀವು ನೋಡಿದ್ರೆ ಈ ತರ ಹೇಳ್ತಿದ್ರಲ್ವಾ, ಈಗ ಅದಕ್ಕೆ ಬರಕ್ಕಾಗಲ್ಲ, ಏನು ಆಗಲ್ಲ, ರಾಯರ್ ಮೇಲೆ ಭಾರ ಹಾಕ್ಬಿಟ್ಟು ಒಂದಿನ ಉಳ್ಕೊಂಡ್ಬಿಡಿ, ಸೊ ನಾನು ಕೂಡ ಬರೋದಿಕ್ ಆಗಲ್ಲ ಈಗ ಅಂತ ಹೇಳಂದೆ. ಇಲ್ಲ ನೀವು ಹೋಗೋದಿದ್ರೆ ಹೋಗಿ, ನಾನು ಬರ್ತೀನಿ, ಏನ್ ತೊಂದ್ರೆ ಇಲ್ಲ, ನಾನು ಬರ್ತೀನಿ ಅಂತ ಅಂದೆ. ಅವ್ರು ಇಲ್ಲ ಹೋಗ್ಲೇಬೇಕು, ನನ್ನ ತಮ್ಮನ ಹೆಂಡತಿ ತುಂಬಾ ಬೇಜಾರು ಮಾಡ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಆಮೇಲೆ ನಾನ್ ಅನ್ಕೊಂಡೆ ರಾಯರ್ ಫೋಟೋ ಹಿಡ್ಕೊಂಡು, ಅಲ್ಲಿ ನನ್ನ ರಾಯರ್ ಸನ್ನಿಧಾನದಲ್ಲಿ ಫೋಟೋ ತಗೊಂಡಿದ್ದೆ, ಆ ಫೋಟೋನ ಎದೆ ಗಟ್ಟಿಯಾಗಿ ತಪ್ಕೊಂಡು ರಾಯರ ಮುಂದೆ ಕುತ್ಕೊಂಡು ನಾನು ಹೇಳಿದ್ದಿಷ್ಟೇ, ರಾಯರ್ ನನ್ ರಾಯರೇ ನನಗಂತೂ ಗೊತ್ತಿಲ್ಲ, ನಾನ್ ಹೇಳಿದ್ದೇನು, ನಾನು ಇಲ್ಲೇ ಒಂದಿನ ಉಳ್ಕೋಬೇಕು ಅಂತ ನಿಮ್ಮ ಹತ್ರ ಸಂಕಲ್ಪ ಮಾಡ್ಕೊಂಡು ನಾನು ಬಂದಿದ್ದು, ಇವ್ರು ನೋಡಿದ್ರೆ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ, ಸೊ ನಂಗೆ ಹೋಗಕ್ ಮನಸ್ಸೇ ಇಲ್ಲ, ನೀವ್ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ, ನಾನು ಇಲ್ಲಿಂದ ಹೋಗೋದಕ್ಕೆ ನಾನು ರೆಡಿ ಇಲ್ಲ, ನಾನು ದಯವಿಟ್ಟು ಇಲ್ಲಿ ಒಂದಿನ ಉಳ್ಕೊಂಡ್ಲೇಬೇಕು ಅಂತ ಕೇಳ್ಕೊಂಡೆ. ಕುತ್ಕೊಂಡು ಮತ್ತೆ 1/2 ಗಂಟೆ ಫೋಟೋ ಇಟ್ಕೊಂಡು ಅಲ್ಲೇ ಮೆಡಿಟೇಷನ್ ಮಾಡ್ತಾ ಕುತ್ಕೊಂಡೆ. ಸೊ ಅಲ್ಲಿಗೆ ಏನಾಯ್ತು, ಒಂದು 6 ಗಂಟೆ ಸುಮಾರು, ಅಲ್ಲಿ ಕರೆಕ್ಟ್ ಆಗಿ 6 ಗಂಟೆಗೆ ಒಂದು ಬಸ್ ಇತ್ತು ರಾಯಚೂರ್ಗೆ, 6 ಗಂಟೆಗೊಂದು, 7 ಗಂಟೆಗೊಂದು, 8 ಗಂಟೆಗೊಂದು, 3 ಬಸ್ ಇದೆ ಅಲ್ಲಿ. ಸೊ ಬಸ್ಸಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ಇವ್ರು ಫೋರ್ಸ್ ಮಾಡಿ ಕರ್ಕೊಂಡೋದ್ರು ಮಂತ್ರಾಲಯ ಗೇಟ್, ಮೇನ್ ಗೇಟ್ ವರ್ಗು ತಿರುಗೋದು ರಾಯರ್ನ ನೋಡೋದು, ತಿರುಗೋದು ರಾಯರ್ನ ನೋಡೋದು. ಸೊ ಕಣ್ಣಲ್ಲಿ ನೀರು ಇಳಿತಿದ್ದೆ ನಾನು, ಇವತ್ತು ಹೋಗ್ತಿದ್ದೀನಲ್ಲ ಅಂತ. ಆದ್ರೂ ಕರ್ಕೊಂಡೋದ್ರು ಹೋದೆ. ಅಲ್ಲಿ ಹೋಗ್ತಿದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳಿದ್ವಿ, ಸರ್ ಬಸ್ ಹೋಯ್ತಾ ಅಂತ. ಇಲ್ಲಮ್ಮ ಈಗ 6 ಗಂಟೆ ಬಸ್ ಬರುತ್ತೆ ಅಂತ ಅಂದ್ರು. 6 ಗಂಟೆ ಬಸ್ ಬರ್ಲಿಲ್ಲ. ನನಗೇನೋ ರಾಯರೇ, ನಾನು ಇಲ್ಲೇ ಇರ್ಬೇಕು, ನಾನು ಕೇಳ್ಕೊತಾನೆ ಇದ್ದೀನಿ, ಇವ್ರು ಬಸ್ ಕೇಳ್ತಾ ಇದ್ದಾರೆ. ಸೊ ಮತ್ತೆ 7 ಗಂಟೆ ಬಸ್ ಬರುತ್ತೆ ಅಂತ ಅಂದ್ರು. ಸೊ 7 ಗಂಟೆ ಬಸ್ಸು ಬರ್ಲಿಲ್ಲ ಮೇಡಮ್, ಇದು ಫೈನಲಿ 8 ಗಂಟೆ ಬಸ್ ಅಂತೂ ಮಿಸ್ ಆಗಲ್ಲ, ಸೊ ಬಂದೇ ಬರುತ್ತೆ ಅಂತ ಅಂದ್ರು. 8 ಗಂಟೆ ಬಸ್ಸು ಕೂಡ ಬರ್ಲಿಲ್ಲ ಅಲ್ಲಿ. ನಮ್ಮಮ್ಮ ಏನ್ ಮಾಡಿದ್ರು, ಕ್ಷಮೆ ಕೇಳಿದ್ರು, ರಾಯರೇ ಏನೋ ನಿಮ್ ಪವಾಡ ಏನಿದೆಯೋ ಗೊತ್ತಿಲ್ಲ, ಸೊ ನಮ್ ಮನೆ ಪರಿಸ್ಥಿತಿ ಹೀಗಿತ್ತು, ನಾವು ಹೊರಟ್ ಬಿಟ್ವಿ, ನನ್ ಮಗಳನ್ನು ಕರ್ಕೊಂಡು ಹೊರಟ್ಬಿಟ್ಟೆ, ತಪ್ಪಾಯ್ತು ಅಂತ ನಮ್ಮಮ್ಮ ಕೇಳ್ಕೊಂಡು ಲಗೇಜ್ ಎಲ್ಲ ಎತ್ಕೊಂಡು, ಸೊ ಮತ್ತೆ ಮಂತ್ರಾಲಯಕ್ಕೆ ಬರೋಣ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಇಂದ ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ. ಇವ್ರು ನಿಧಾನಕ್ಕೆ ಲಗೇಜ್ ನೀವು ತಗೊಂಡ್ ಬನ್ನಿ ಅಂದ್ರೆ, ನನ್ ರಾಯರ್ ಫೋಟೋ ಇಟ್ಕೊಂಡು ಒಳಗಡೆ ದೇವಸ್ಥಾನ ಸಿಗೋವರೆಗೂ ಓಡಿದೀನಿ. ಸೊ 8 ಗಂಟೆ ಅಲ್ಲಿ ಹೋಗ್ತಿದೀವಿ ನೈಟು. ಸೊ 8 ಗಂಟೆ ಆರಾಧನೆ ಇದೆ ಅಲ್ಲಿ, ರಥೋತ್ಸವ ಮಾಡ್ತಾರೆ 8 ಗಂಟೆಗೆ, ರಾಯರ್ನ ಕೂರಿಸ್ಬಿಟ್ಟು ರಥೋತ್ಸವ ಮಾಡ್ತಾರೆ. ಸೊ ಆ ರಥೋತ್ಸವದಲ್ಲಿ ನಾನು ಸೇರ್ಕೊಂಡೆ, ಎಲ್ಲ ಜೈಕಾರ ಹಾಕ್ತಿದ್ದಾರೆ, ನಾನು ಜೈಕಾರ ಹಾಕ್ತಿದ್ದೀನಿ. ನನಗೆ ಅಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಷ್ಟು ಖುಷಿ ಆಗ್ತಿದೆ, ಯಾಕಂದ್ರೆ ನನಗೆ ಹೋಗಕ್ಕೆ ಮತ್ತೆ ರಾಯರ್ ಬಿಡ್ಲಿಲ್ಲ. ಸೊ ಉಳಿಸ್ಕೊಂಡ್ರು ಅಲ್ಲಿ, ನಂಗೆ ಅವಾಗ ತುಂಬಾನೇ ಖುಷಿ ಆಯ್ತು. ನಮ್ಮ ಅಮ್ಮಂಗೆಲ್ಲ ಹೇಳ್ದೆ, ನೋಡಿದ್ರ ನಾನು ಹೇಳ್ದೆ ನಿಮಗೆ ಕೇಳಲಿಲ್ಲ, ಇವಾಗ್ಲಾದ್ರೂ ನಿಮಗೆ ಅರ್ಥ ಆಯ್ತಾ ರಾಯರ್ ಪವಾಡ ಏನು ಅಂತ ಅರ್ಥ ಆಯ್ತಾ ಅಂತ ಅಂದೆ. ಏನೋ ಕಣಪ್ಪ ತಪ್ಪಾಯ್ತು ಅಂದ್ರು, ಅಲ್ಲೇ ಉಳ್ಕೊಂಡ್ರು. ಸೊ ನೆಕ್ಸ್ಟ್ ಡೇ ಏನಾಯ್ತು, ಬೆಳಗಿನ ಜಾವ ಅಲ್ಲಿಂದ ಮತ್ತೆ ಹೊರಟ್ವಿ ನಾವು, ಅಲ್ಲಿಂದ ಹೊರಟ್ವಿ. ಅಲ್ಲಿ ಮತ್ತೆ ಇನ್ನೊಂದು ಪವಾಡ ನಡೀತು. ಏನು ಅಂತಂದ್ರೆ, ಸೊ ನಾವು ಅಲ್ಲಿಂದ ರಾಯಚೂರಿಗೆ ಹೋಗ್ಬೇಕು, ರಾಯಚೂರಿಂದ ಮತ್ತೆ ನನ್ನ ಕಡೆ ಬರ್ಬೇಕಿತ್ತು ಭದ್ರಾವತಿಗೆ. ಸೊ ಅಲ್ಲೇನಾಯ್ತು, ರಾಯರ್ ಫೋಟೋ ಪ್ರಸಾದ ಎಲ್ಲ ತಗೊಂಡು ಹೊರಟ್ವಿ. ನನಗೆ ಮನೆಯಿಂದ ಫೋನ್ ಬಂತು, ಇಲ್ಲ ಮನೇಲಿ ಸೂತ್ಕ ಬಂದಿದೆ ಅಂತೇಳಿ. ನಾನು ಆಲ್ರೆಡಿ ರಾಯಚೂರಿಗೆ ತಲುಪ್ಬಿಟ್ಟಿದ್ದೆ. ಸೊ ರಾಯಚೂರಿಗೆ ತಲುಪಿದ್ದೆ, ಅವಾಗ ಅನ್ಕೊಂಡೆ, ಏನ್ ಮಾಡೋದಪ್ಪ ರಾಯರೇ, ಇವಾಗ ಬೇರೆ ಸೂತ್ಕ ಬಂದಿದೆ, ನಿಮ್ಮನ್ ಬೇರೆ ನಾನು ಒಳಗಡೆ ಕರ್ಕೊಂಡು ಹೋಗೋಗಿಲ್ಲ, ಏನ್ ಪರೀಕ್ಷೆ ಮಾಡ್ತಿದ್ರ, ಯಾಕೆ ಈ ಪರೀಕ್ಷೆ ಅಂತ ನನಕಂತೂ ಗೊತ್ತಾಗ್ತಿಲ್ಲ ಅನ್ಕೊಂಡೆ. ನನಗೆ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ, ಯಾಕಂದ್ರೆ ಪ್ರಸಾದ ತರಂಗಿಲ್ಲ, ರಾಯರ್ನ ಒಳಗಡೆ ಕರ್ಕೊಂಡ್ ಬರೋ ಹಾಗಿಲ್ಲ, ಏನಿಲ್ಲ, ಏನಿದು ಅಂತೇಳಿ ನನಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಸರಿ ಬಿಡು ನೋಡೋಣ, ನನ್ ಮನ್ಸಿಗೆ ರಾಯರ್ ಏನ್ ಬುದ್ಧಿ ಕೊಡ್ತಾರೋ ಅದನ್ನೇ ಮಾಡ್ತಾ ಬಂದೆ. ಸೊ ಅಲ್ಲಿಂದ ಏನಾಯ್ತು, ನಾನ್ ಸೀದಾ ಊರಿಗೆ ಬಂದೆ. ಊರಿಗೆ ಬಂದು ರಾಯರ್ ಮಠಕ್ಕೆ ಹೋಗಿ, ಇಲ್ಲಿ ಮನೆ ಹತ್ರ ರಾಯರ್ ಮಠ ಇದೆ. ಸೊ ರಾಯರ್ ಮಠಕ್ಕೆ ಹೋಗಿ ಅವ್ರು ತಗೊಂಬಂದಿದ್ದಲ್ಲಿ ಫೋಟೋ ಪ್ರಸಾದ ಎಲ್ಲ ಏನ್ ಮಾಡಿದೆ, ಹೊರಗಡೆ ನಿಂತ್ಕೊಂಡು ಅರ್ಚಕರ ಪರಿಚಯ ಇದ್ರು, ಅವ್ರಿಗೆ ಹೇಳು ನಡೆದಿದ್ದೆಲ್ಲ ಹಿಂಗಾಗಿದೆ ಸ್ವಾಮಿ, ಈ ತರ ಏನು ತೊಂದ್ರೆ ಇಲ್ಲ, ನೀವು ಸೂತ್ಕ ತೆಗೆದ್ಮೇಲೆ ಕರ್ಕೊಂಡು ಹೋಗ್ಬೋದು ರಾಯರ್ನ ಅಂತ ಹೇಳಿ ಅವರು ಅಲ್ಲಿ ತಂದಿದ್ದ ಫೋಟೋ ಮತ್ತೆ ಪ್ರಸಾದ ಎಲ್ಲ ಇಸ್ ಇಟ್ಕೊಂಡ್ರು. ಸೊ ಅಲ್ಲಿಂದ ಏನಾಯ್ತು, ಅಲ್ಲಿಂದ ಸೂತ್ಕ ಬಂದಿದ್ದ ದಿನ 12 ದಿನಕ್ಕೆ ಕರೆಕ್ಟ್ ಆಗಿ ರಾಯರು ಬೃಂದಾವನಸ್ಥರಾಗಿ 352ನೇ ವರ್ಷದ ಆರಾಧನೆ.
ಸೊ 12 ದಿನಕ್ಕೆ ನಾನೇನ್ ಮಾಡಿದೆ, ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಸೂತ್ಕತ್ತೆಲ್ಲ ತೆಗ್ದ್ಬಿಟ್ಟು ಅಲ್ಲಿಗೆ ಹೋದೆ. ಆರಾಧನೆ ನಡೀತಿದೆ ಅವತ್ತು, 352ನೇ ಆರಾಧನೆ ಅವತ್ತು, ಬೃಂದಾವನಸ್ಥರಾಗಿ 352 ವರ್ಷ ಆಗಿತ್ತು. ಮಠಕ್ಕೆ ಹಣ್ಣು ಕಾಯಿ ತಗೊಂಡೆ, ಹೂವೆಲ್ಲ ತಗೊಂಡೆ ಹೋದೆ. ಸೊ ಅಲ್ಲಿ ಹೋದಾಗ ಏನಾಯ್ತು, ಅವ್ರು ಏನಂದ್ರು, ಇಲ್ಲಮ್ಮ ಇವತ್ತು ಆರಾಧನೆ ಇದೆ, ರಾಯರನ್ನ ಹೊರಗಡೆ ಕಳ್ಸೋ ಹಾಕಿಲ್ಲ. ಇಲ್ಲ ಸ್ವಾಮಿ, ನಾನು ತುಂಬಾ ಹೋಗ್ಬಿಟ್ಕೊಂಡಿದೀನಿ, ನನ್ನ ರಾಯರನ್ನ ಇವತ್ತು ಕರ್ಕೊಂಡು ಹೋಗ್ಲೇಬೇಕು, ನನ್ನ ಮನೆಗೆ ಹಾಗೆ ಹೋಗೋ ಹಾಗಿಲ್ಲ. ಇಲ್ಲಮ್ಮ ಇವತ್ತು ಆರಾಧನೆ ಇರೋದ್ರಿಂದ ರಾಯರನ್ನ ಹೊರಗಡೆ ಕಳ್ಸೋ ಹಾಗಿಲ್ಲ ಅಂತಂದ್ರು. ಆಮೇಲೆ ಇನ್ನೊಬ್ರು, ಅವರು ದೊಡ್ಡ ಗುರುಗಳವರು, ದೇವಸ್ಥಾನದ ದೊಡ್ಡ ಗುರುಗಳು, ಅವ್ರು ಬಂದ್ರು. ಏನಮ್ಮ ಏನಾಯ್ತು ಅಂತ. ಇಲ್ಲ ಸ್ವಾಮಿ, ಹಿಂಗಾಗಿತ್ತು, ಹಿಂಗ್ ತಗೊಂಡ್ ಬಂದಿದ್ದೆ, ರಾಯರ್ನ ಕರ್ಕೊಂಡ್ ಬಂದಿದ್ದೆ, ಸೂತ್ಕ ಬಂತು ಅಂತ ರಾಯರ್ನ ಫೋಟೋ ಇಲ್ಲಿಟ್ಟು ಪ್ರಸಾದ ಇಲ್ಲಿಟ್ಟಿದ್ದೆ, ಇವತ್ ನೋಡಿದ್ರೆ ಇವರು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ರು, ರಾಯರ್ನ ಯಾರು ಬೇಕಿದ್ರು ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೋದು, ಅವ್ರನ್ನ ಕಳಿಸಲ್ಲ ಅನ್ನಕ್ಕೆ ನಾವ್ ಯಾರು ಅಲ್ಲ. ಸೊ ತಗೊಂಡ್ ಹೋಗಿ, ಕರ್ಕೊಂಡು ಹೋಗಿ, ರಾಯರು ಇವತ್ತು ಬೃಂದಾವನಸ್ಥರಾಗಿ 352 ವರ್ಷ ಆಯ್ತು, ನಿಮ್ಮನೆಗೆ ಇವತ್ತು ಅವ್ರು ಬರ್ಬೇಕು ಅಂತ ಇದಾರೆ ಅಂದ್ರೆ, ಸೊ ನಿಮ್ ಪುಣ್ಯ ಅಂತ ಅನ್ಕೊಳ್ಳಿ, ಎಲ್ಲ ಸಿದ್ಧತೆಗಳು ಮಾಡಿದ್ದೀರಾ ಅಂದ್ರು. ಹ್ಞೂ ಸ್ವಾಮಿ, ಎಲ್ಲ ಸಿದ್ಧತೆ ಮಾಡಿದೀನಿ ಅಂತ ಅಂದೆ. ಸೊ ಅಲ್ಲಿಂದ ಏನಾಯ್ತು, ನಾನೇನ್ ಮಾಡಿದೆ, ಅಷ್ಟು ಒಳಗಡೆ ಹಣ್ಣು ಕಾಯಿ ಹೂವು ಎಲ್ಲ ನಾನು ಒಳಗಡೆ ಕೊಟ್ಬಿಟ್ಟಿದ್ದೆ. ಅವ್ರು ಕೇಳಿದ್ರು, ರಾಯರಿಗೆ ಕರ್ಕೊಂಡು ಹೋಗೋದಕ್ಕೆ ನೀವು ಹೂ ತಗೊಂಡ್ಬಂದಿದ್ದೀರಾ, ಮನೆಯಿಂದಾನೆ ಹೂ ತರಬೇಕು ಅಂದ್ರು. ಇಲ್ಲ ಸ್ವಾಮಿ, ಹೂ ಹಣ್ಣು ಎಲ್ಲ ತಂದಿದ್ದೆ, ನಾನು ಒಳಗಡೆ ಕೊಟ್ಬಿಟ್ಟಿದೀನಿ ಅಂತ ಅಂದೆ. ಆಮೇಲೆ ಅದೇನಾಯ್ತು, ಅವ್ರು ಇನ್ನು ಕೇಳ್ತಿದ್ದಾಗ ಒಳಗಡೆ ಕೊಟ್ಟಿರೋ ಹೂವ ಸೀದಾ ಬಂದು ನಾನ್ ನಿಂತಿರೋ ಜಾಗದಲ್ಲಿ, ಸೊ ದೇವಸ್ಥಾನದ ಪಕ್ಕದಲ್ಲಿ ಅಂದ್ರೆ ಆವರಣದ ಒಳಗಡೆನೆ, ಹೊರಗಡೆನೂ ರಾಯರ್ನ ಕೂರ್ಸಿದ್ದಾರೆ, ಒಳಗಡೆನೂ ಆರಾಧನೆ ನಡೀತಿದೆ. ಸೊ ಅಲ್ಲೇನಾಯ್ತು, ನಾನ್ ತಂದಿದ್ದ ಹೂವ ಸೀದಾ ಬಂದು ಮತ್ತೆ ಅದೇ ಬುಟ್ಟಿಗೆ ಬಿತ್ತು. ಆಮೇಲೆ ನಾನ್ ಹೇಳ್ದೆ, ಸ್ವಾಮಿ ಒಳಗಡೆ ಕೊಟ್ಟಿದ್ದೆ ಹೂವ ಅದು ಒಂದೇ ತಗೊಂಬಂದಿದ್ದು ಹಾರ ನಾನು ಅಂತ. ಇರ್ಲಿ, ತೊಂದ್ರೆ ಇಲ್ಲ ಅಂದ್ರು, ಮತ್ತೆ ಅವಾಗ ಬಂದು ನಾನ್ ತಂದಿದ್ದು ಕವರು ಹೂವ ಅಲ್ಲಿ ಬಿತ್ತು, ಸ್ವಾಮಿ ನಾನ್ ತಂದಿದ್ದು ಹೂವ ಇದೆ ಅಂದೆ. ನೋಡಿದ್ರ, ಇದೇ ಚಮತ್ಕಾರ, ನೀವು ತಂದಿದ್ದು ಹೂವ ಒಳಗಡೆ ಕೊಟ್ಟಿದ್ದು ಮತ್ತೆ ಇಲ್ ಬಂದು ನಿಮ್ಮನ್ ಸೇರ್ಬೇಕು, ರಾಯರ್ನ ಸೇರ್ಬೇಕು ಅಂದ್ರೆ ಇದೇ ರಾಯರ್ ಪವಾಡ ಅಂತ ಅನ್ಕೊಳ್ಳಿ ಅಂತ ಅಂದ್ರು. ಮತ್ತೆ ಅದೇ ಹೂವ ಹಾಕಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಮತ್ತೆ ನನಗೆ ರಾಯರ್ನ ಕರ್ಕೊಂಡೋಗಿ ಮನೆಗೆ ಅಂತ ಹೇಳಿ ನನ್ ಕಳ್ಸಿಕೊಟ್ರು. ಸೊ ಅಲ್ಲಿಂದ ನಾನು ಮತ್ತೆ ಮನೆಗೆ ತಗೊಂಬಂದ್, ನನಗೆ ಅವಾಗ ಅರ್ಥ ಆಯ್ತು ರಾಯರು ಸೊ ಬರ್ಬೇಕು ಅನ್ನೋದು ಟೈಮ್ಗಳು ಅವರು ನಿಗದಿತ ಪಡಿಸಿದಾಗ ಅವಾಗೇ ನಮ್ಮ ಮನೆಗೆ ಬರ್ತಾರೆ. ಅಂದ್ರೆ ನಾವು ಆರಾಧನೆ ಮಾಡುವಂತದ್ದು ಶಕ್ತಿ ನಮ್ಮಲ್ಲಿ ಇರಬೇಕು, ಆ ಮನೋಭಾವ. ಏನೆಲ್ಲ ಒಂದು ಒಳ್ಳೇದು ನಡೀತಾ ಇತ್ತು ಜೀವನ ನಮ್ ಮನೇಲಿ. ಈಗ ನಂದು ಪ್ರಾಬ್ಲಮ್ಸ್ ಇತ್ತು, ಸೊ ನನ್ ವೆಹಿಕಲ್ ತಗೊಂಡೆ, ಅಲ್ಲಿಂದ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೆ ನಂದು. ಆಮೇಲೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಇತ್ತು, ಅದು ಸೊ ಕ್ಲಿಯರ್ ಆಯ್ತು. ಪ್ರಾಪರ್ಟಿ ಇತ್ತು, ಸೊ ಅದು ಕೂಡ ಕ್ಲಿಯರ್ ಆಯ್ತು. ಇವಾಗ ಯಾವ್ದು ಪ್ರಾಬ್ಲಮ್ಸ್ ಅಂತ ನನಗೆ ಯಾವ್ದು ಇಲ್ಲ. ಹೇಳ್ಬೇಕಂದ್ರೆ ಲೈಫ್ ಅಲ್ಲಿ ಹಿಂದೆ ಎಷ್ಟು ನಾನು ಸಫರ್ ಪಡ್ತಿದ್ನು, ಇವಾಗ ನಾನು ಅಷ್ಟೇ ಖುಷಿ ಖುಷಿಯಾಗಿ, ತುಂಬಾ ಖುಷಿ ಖುಷಿಯಾಗಿದ್ದೀನಿ ನಾನು. ಸೂಪರ್. ಸೊ ಇದೇ ತರ ರಾಯರದ್ದು ಒಂದು ಆಶೀರ್ವಾದ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಸರ್. ನಾನು ಅದೇ ಕೇಳ್ಕೊಡ್ದು, ಪ್ರತಿಯೊಬ್ರು ಭಕ್ತರು ಕೂಡ ರಾಯರ್ನ ನಂಬಿ, ರಾಯರ್ನ ಆರಾಧನೆ ಮಾಡಿ. ಸೊ ನವೀನ್ ಸರ್ ಗೈಡೆನ್ಸ್ ತುಂಬಾ ಚೆನ್ನಾಗಿ ಕೊಡ್ತಾರೆ, ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ. ಅವರ ಮೂಲಕ ಅವ್ರ ಮಾರ್ಗದರ್ಶನ ಇಟ್ಕೊಂಡು ಸೊ ರಾಯರ ಆರಾಧನೆ ಮಾಡಿದ್ರೆ ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ. ಸೂಪರ್ ಮೇಡಮ್, ತುಂಬಾ ಒಳ್ಳೇದಾಯ್ತು. ಸಾಕಷ್ಟು ವಿಸ್ತಾರವಾಗಿ ನೀವು ವಿಚಾರಗಳನ್ನು ತಿಳಿಸಿದ್ದೀರಾ. ಸೊ ಡ್ಯೂರೇಷನ್ ತುಂಬಾ ಜಾಸ್ತಿ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ವಿಚಾರ ನಿಮ್ಮ ಅನುಭವದಲ್ಲಿ ಹೇಳಿರೋದು ಅಷ್ಟೊಂದು ಅಂದ್ರೆ ರಾಯರನ್ನ ನಂಬಿದ್ರೆ ಎಲ್ಲರಿಗೂ ಒಳ್ಳೇದಾಗೆ ಆಗುತ್ತೆ, ಖಂಡಿತ ನಂಬಬೇಕು, ನಂಬಿಕೆ ಮುಖ್ಯ. ತುಂಬಾ ಒಳ್ಳೇದಾಗ್ಲಿ ಮೇಡಮ್, ತಮ್ಗೆ ನಮಸ್ಕಾರ. ಚಿಕ್ಕದಾಗಿ ಹೇಳಿ ನವೀನ್ ಅವರೇ, ಏನ್ ಸಮಸ್ಯೆನಲ್ಲಿ ಮಾತಾಡ್ತಿದ್ರು, ಇವಾಗ ಏನು ಬದಲಾಗೈತೆ? ಅಣ್ಣ, ಇವ್ರಿಗೆ ಬಂದು ಕರ್ಮ ಸಿದ್ಧಾಂತ ಅಂದ್ರೆ ಹುಟ್ಟಿದ ಜಾತಕ ಪ್ರಕಾರ ಏನ್ ನಡಿಬೇಕು ಅದ್ ನಡೀತಾ ಇರ್ತದೆ. ಅದರಿಂದ ತುಂಬಾ ಸಫರ್ ಪಡ್ತಿದ್ರು ಲೈಫಲ್ಲಿ, ಏಳ್ಗೆ ಆಗ್ದಂಗೆ. ಅದರಿಂದ ಒಂದು ನಾವು ಮಾತ್ರ ಫೋನ್ ಮಾಡಿದಾಗ ಎಲ್ಲಾನು ಒಂದೇ ತಟ್ಟೆಯಲ್ಲಿ ಹಾಕಿ ತೂಗಲ್ಲಣ್ಣ ನಾವು. ಇವ್ರದ್ದೇನಿದೆ, ಇವರು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ, ಪೇ ಮಾಡ್ತೀವಿ ಅಂದಾಗ ನಾವು ಪ್ರತ್ಯಂಗಿರೆಯಾಗ ಮಾಡ್ತೀವಿ ಅಮಾಸೆ ಮಾಸೆಗೆ. ಇಲ್ಲಿ ಪ್ರತ್ಯಂಗಿರೆಯಾಗನ ಎಲ್ಲರೂ ಮಾಡ್ತಾರಣ. ನಾನು ಮಾಡೋದು ಅಥಣವಿದ ಪ್ರತ್ಯಂಗಿರ. 8 ವೆರೈಟಿ ಪ್ರತ್ಯಂಗಿರದಿರ ಇದ್ದಾರೆ. ಆ 8 ವೆರೈಟಿ ಪ್ರತ್ಯಂಗಿರದಲ್ಲಿ ಅಮಾಸೆ ದಿವಸ ಯಾವುದು ಬರುತ್ತೆ ವಾರ, ಆ ವಾರದಲ್ಲಿ ಆ ಪ್ರತ್ಯಂಗಿರ ಸಂಬಂಧಪಟ್ಟಿದ್ದು ಹೋಮಗಳು ಮಾಡಬೇಕು, ಆವಾಗಲೇ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಅಥರ್ವವೇದದಲ್ಲಿ ಇದೆ. 8 ಮಶಾಣ ಅಧಿದೇವತೆ ಅವರು. ಈ ಪ್ರತ್ಯಂಗಿರಾಗ ಮಾಡಿದ್ರೆ ಇವ್ರ ಸಂಕಲ್ಪಗಳು ನಾವು ತಗೊಂಡು ಸಂಕಲ್ಪಗಳು ಮಾಡಿದಾಗ ಇವ್ರಿಗೆ ಒಂದು ಸ್ವಲ್ಪ ಅಲ್ಲಿ ರಿಲೀಸ್ ಆಗುತ್ತೆ ದಾರಿ. ಆವಾಗ ಏನು ಮಾಡ್ತೀವಿ ನಾವು, ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿ ರಾಯರ್ನ ಎಲ್ಲಿ ನಾವು ವೀಡಿಯೋದಲ್ಲಿ ಎಷ್ಟೇ ವೀಡಿಯೋದಲ್ಲಿ ನಾನು ಹೇಳಿದ್ದು ರಾಯರ್ದು, ಇಲ್ಲಿವರೆಗೂ ರಾಯರ್ ಆಶೀರ್ವಾದ ಮಾಡೇ ಮಾಡ್ತಾರೆ. ನಾನು ಏನು ಹೇಳ್ತೀನಿ ನನ್ನ ಕಡೆಯಿಂದ ಒಂದು ಎನರ್ಜಿ ಹೋಗುತ್ತೆ ಅವ್ರಿಗೆ, ಪಾಸಿಟಿವ್ ಎನರ್ಜಿ. ಅವ್ರು ಮಾಡಲೇಬೇಕು, ಮಾಡಿದಾಗಲೇ ಇಂಥ ರಿಸಲ್ಟ್ಗಳು ಬರೋವಂಥದ್ದು. ಮಾಡಲಿಲ್ಲ ಅಂದರೆ ಎಷ್ಟೋ ಜನ ಕೇಳಿದ್ದಾರೆ ಮಾಡಿಲ್ಲ, ಮಾಡಲಿಲ್ಲ ಅಂದರೆ ಅವ್ರು ಅದೇ ಥರನೇ ಇರ್ತಾರೆ. ಸೊ ರಿಸಲ್ಟ್ ಕಮ್ಮಿ. ಹಾಂ, ಏ ಮಾಡ್ತೀನಿ ಅಂದವ್ರು ಮಾತ್ರ ಕೇಳ್ಕೊಂಡ್ರೆ ಅನುಕೂಲ, ಈ ಥರ ರಿಸಲ್ಟ್ಗಳು 100% ಬರುತ್ತೆ.
ಅದರಿಂದ ನಾನು ಹೇಳ್ಕೊಟ್ಟಿದ್ದೀನಿ, ಇವ್ರು ಮಾಡಿದ್ರೆ ತುಂಬ ಚೆನ್ನಾಗಿ, ಇವರು 4 ಜನಕ್ಕೆ ಇನ್ನೂ ಹೇಳ್ಕೊಡ್ತಾ ಇದ್ದಾರೆ, ಹಿಂಗೆ ಅನುಕೂಲ ಆಗುತ್ತೆ. ಆಮೇಲೆ ಯಾರ ಮನೇಲಿ ನೆಗೆಟಿವ್ಗಳಿರುತ್ತೆ, ಯಾರ ಮನೇಲಿ ನೈಟ್ ಆದರೆ ಮೊಬ್ ಬರುತ್ತೆ, ಅಂಥವ್ರೋಣ ದಸಾಂಗ ಧೂಪ ಅಂತ ಬರುತ್ತೆ ಅಂಗಡಿ. ದಸಾಂಗ ಧೂಪ ತಗೊಂಡು ಆಂಜನೇಯ ಸ್ವಾಮಿಗೆ ಹಾಕಿರುವಂಥದ್ದು ತುಳಸಿ, ನೈಟಲ್ಲಿ ಹಾಕಿರ್ತಾರೆ ಮತ್ತು ಪೂಜೆ ಮಾಡೋ ಟೈಮಲ್ಲಿ ಹಾಕಿರ್ತಾರೆ ತುಳಸಿ, ಅದು ಸಾಯಂಕಾಲ ತೆಗಿತಾರೆ. ಆಂಜನೇಯ ಸ್ವಾಮಿ ಮೇಲೆ ಒಂದೂ ಇರಲ್ಲ ಹೂವು. ಆ ತುಳಸಿನೇ ಎತ್ಕೊಂಬರ್ಬೇಕು ದೇವಸ್ಥಾನಕ್ಕೆ ಹೋಗಿ. ಅವರು ಯಾವತ್ತು ಮಾಡ್ಬೇಕನ್ನ, ಶನಿವಾರನೇ ಮಾಡಬೇಕು ಎಲ್ಲರು. ಶನಿವಾರ ಸಂಜೆ ಹೋಗಿ ತಂದು ನೆಕ್ಸ್ಟು ಶನಿವಾರ ದಿವಸ ಈ ಪ್ರಯೋಗ ಮಾಡ್ಬೇಕಣ್ಣ. ಇದು ತೊಗೊಂಬಂದು ಡ್ರೈ ಮಾಡಬೇಕು, ಅಂದರೆ ಒಣಗಿಸ್ಬೇಕು. ಅವರು ಆಚೆ ಕಡೆ ಬಿಸಿಲಲ್ಲಿ ಒಣಗಿಸಂಗಿಲ್ಲ, ಅದು ಒಂದೆರಡು ದಿವಸ ಇಟ್ಟರೆ ಒಣಗೋಗುತ್ತೆ ಮನೇಲಿ. ಒಣಗಿದಾಗ ದಸಾಂಗ ಧೂಪ ಮತ್ತು ಈ ತುಳಸಿ ಪೌಡ್ರ್ ಮಾಡಿ, ಯಾರು ಶನಿವಾರನೇ ಧೂಪ ಹಾಕೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ. ಅದು ಎಂಥ ಕೆಟ್ಟ ಮಾಟ ಮಂತ್ರ ಮಾಡಿ ಪ್ರಯೋಗ ಮಾಡಿ ದುಷ್ಟಶಕ್ತಿ ಎನಿ ಒನ್ ಆಲ್ರೌಂಡ್ ಇದ್ರೂ ಉಚ್ಚಾಟನೆ ಆಗಿ ಹೊಂಟೋಗ್ಬಿಡುತ್ತೆ. ಈ ಪ್ರಯೋಗ ಅಥರ್ವೇದದಲ್ಲಿರೋದು, ಯಾರು ಬೇಕಾದ್ರೂ ಮಾಡ್ಬೋದು, ಅವರೇ ಫೋನ್ ಮಾಡಿ ಹೇಳ್ತಾರೆ ನಮಗೆ ಒಳ್ಳೇದಾಗಿದೆ ಅಂತ. ಸೊ ಇವ್ರಿಗೆ ನೀವು ಜಸ್ಟ್ ಈ ಥರ ಮಾಡ್ಕೊಳ್ಳಿ ಅಂತ ರಾಯರ್ದು ಅಷ್ಟೇ ಗೈಡ್ಲೈನ್ಸ್ ಕೊಟ್ಟಿದ್ದೆ ನಾನು. ಸೊ ಅದು ಇವತ್ತು ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಟ್ಟು ಇವರು 4 ಜನಕ್ಕೆ ಇನ್ನೂ ಹೇಳ್ತಾ ಇದ್ದಾರೆ ಒಳ್ಳೇದಾಗಲಿ. ಸೊ ವೀಕ್ಷರೇ ಇದೊಂದು ರಾಯರ ಕೃಪೆ, ರಾಯರು ಇದ್ದಾರೆ ಅನ್ನೋದನ್ನು ಸಾಕಷ್ಟು ಸರಿ ಈ ಥರ ಒಂದು ಏನೋ ಒಂದು ಜೀವನದಲ್ಲಿ ಕೆಲವೊಂದು ಪವಾಡಗಳನ್ನ ಮಾಡಿ ತೋರಿಸ್ತಾನೆ ಬಂದಿದ್ದಾರೆ. ಸೊ ಅದು ಇವತ್ತಿಗೂ ಕೂಡ ನಡೀತಾ ಇದೆ, ಆ ಥರದ ಅನುಭವ ಪಡ್ಕೊಂಡಿದ್ದಾರೆ. ಯಾಕಂದರೆ ಅವರು ನಾನ್ ವೆಜ್ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ. ಸೊ ಆ ಅನುಭವ ತುಂಬ ಗ್ರೇಟ್ ಅವ್ರಿಗಾಗಿರೋದು. ಬಟ್ ಇವತ್ತು ಅವ್ರಿಗೆ ಒಳ್ಳೆ ಒಂದು ರಾಯರ ಭಕ್ತಿ ಸಿಕ್ಕಿದೆ. ಅವರು ಇನ್ನೂ ಬಿಟ್ಟರೆ ಇನ್ನೂ ತುಂಬ ಮಾತಾಡ್ತಾ ಇದ್ರು. ಸೊ ಸಾಕಷ್ಟು ವಿಚಾರನ ಅವರು ನಿಮಗೆ ತಿಳಿಸಿದ್ದಾರೆ ಅಂತ ನಾವು ಭಾವಿಸ್ತೀವಿ. ಸೊ ಮತ್ತಷ್ಟು ಬೇರೆ ಬೇರೆ ವಿಚಾರಗಳನ್ನ ನಾವಿನ ಅವ್ರ ಜೊತೆ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ ವಿಷಯ. ನಮಸ್ಕಾರ.